ಭಯಂಕರ ಆಡುವುದವರೆಲ್ಲ ನಮ್ಮ ತಾಲೂಕದವ್ರು ಬಹಳ ಪ್ರಸಿದ್ಧ ಕುಸ್ತಿ ಪೈಲವಾನರು, ಬಹಳ ಹಿರಿಯರವರೆಲ್ಲ ನಾವು ಸ್ಮರಿಸ್ತೀವಿ ಅಂತವರೆಲ್ಲ ಆಗಿಬಿಟ್ಟಿದ್ದಾರೆ. ಅವರೆಲ್ಲರ ಸ್ಮರಣೆಗೋಸ್ಕರ ಅದು ನಮ್ಮ ತಾಲೂಕಿಗೆ ಬಂದದ್ದು. ನಾನು ಬರ್ತಿದ್ದೀನಿ ಆ ಎಲ್ಲರ ಹಿರಿಯರ ಹೆಸರು ಕಳಿಸ್ಕೊಂಡು ಅತ್ಯಂತ ಅಮೋಘವಾಗಿ ಒಳ್ಳೆ ರೀತಿ ಮಾಡುವಂಥ ಎಲ್ಲ ಇಲ್ಲಿನ ಕೆಲವರಾಗಲಿ ನಮ್ಮ ಕೆಲವರಾಗಲಿ ಅನೇಕ ನಮ್ಮೆಲ್ಲ ನೀವೆಲ್ಲರೂ ಕೂಡಿ ಯಶಸ್ವಿಯಾಗಿ ಮಾಡಿ ನಮ್ಮ ಜೊತೆಗೆ ನಾನು ಉದ್ದೇ ಇರ್ತದೆ. ಯಾಕಂದರೆ ಕುಸ್ತಿ ಇದು ಅಂದರೆ ನಾವು ಸ್ವಲ್ಪ ಕುಸ್ತಿ ನಾಡಿನಿಂದ ಇದು ಹೆಂಗೆ ನಾನು ನಿಮಗೆ ನಾಡೋದು ಕರಿತೀನೋ ಇನ್ನೊಂದು ಹೆಸರು ನಾನು ಕುಸ್ತಿ ನಾಡೋದು ಕರೆದ್ರೆ ಏನು ತಪ್ಪಿಲ್ಲ. ಇತಿಹಾಸ ಆ ಇತಿಹಾಸವನ್ನು ಮರುಕೊಳಿಸುವಂಥ ಒಂದು ಪ್ರಯತ್ನ ಮತ್ತೊಂದು ಮೇಲೆ ಬಂದರೆ ಇವೆಲ್ಲ ಕೂಡ ಏನು ಶಿಕ್ಷಕ ಬಂದಿದೆ ಅತ್ಯಂತ ಅತ್ಮೇರಿದೆ. ನೀವು ಬಯಲ ಸಂಘಟನಾತ್ಮಕವಾಗಿ ಇದೊಂದು ಯಶಸ್ವಿಯಾಗಿ ಯಾಕಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಂಪೂರ್ಣ ಯಶಸ್ಸು ಮಾಡೋದನ್ನ ನಾವು ಪ್ರತಿಯೊಂದು ಸ್ಮರಿಸಬೇಕಾಗ್ತದೆ. ಬರೀ ಇಲ್ಲಿ ಮಾಡೋದಕ್ಕಿಂತ ನಾವು ಕಳಕಳಿ ಇದು ಮಾಡೋದನ್ನೇ ಯಶಸ್ವಿ ಅಂದರೆ ನೀವೆಲ್ಲ ಮಾಡುವಂಥ ಮನೋಚ್ಛೆ ಉಳೋದ್ರಲ್ಲಿ ನೀವು ಅದನ್ನು ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ. ಮತ್ತು ಆಡಳಿತ ವ್ಯವಸ್ಥೆ ನಿಮ್ಗೆ ಜೊತೆಗಿರ್ತದೆ, ನಿಮ್ಗೆ ಯಾವುದೇ ಆರ್ಥಿಕವಾಗಿ ಆಗಲಿ ಎಲ್ಲ ರೀತಿಯಿಂದ ಸಹಿತ ನಿಮ್ಮ ಜೊತೆಗೆ ಇರ್ತೀವಿ. ಭಾಳ ಇರ್ತೀವಿ ಅಂತ ಹೇಳಿ ಭಾಳ ನಾವು ಓಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಸಾಹಿತ್ಯ ಸಮ್ಮೇಳನ ಎಲ್ಲಿ ತಗೊಂಡು ನಾನು ನಾಡದು ನಂಬರು ಇಲ್ಲ 90% ಪ್ರಾಮಾಣಿಕ 10% ಕೆಲಸ ಮಾಡುವ 90% ಮಾಡಿದ್ರು ಆ ಪರಿಸ್ಥಿತಿ ಅದು ಜೊತೆಗೆ ಸಾಕ್ಷಿ 10% ನಾಯ್ತು ಸುದ್ದು ಮಾಡವನ ಇದು ಲೆಕ್ಕ ತಕ್ಕ ಮಾಡಿ ಮಾಡ್ತೀವಿ ಮಾಡಿ ಹೂ ವಚಿ ಮಾಡ್ಬೇಡಿ ಮಾಡ್ಬೇಡಿ ಜನರಿಂದ ವಚಿ ಮಾಡ್ಬೇಡಿ. ಯಾಕಂದ್ರೆ ಈ ತಾಲೂಕಿನ ಜನ ಬಂದಾಗ ನರಳೆ ನರಳೆ ಮಿತ್ರರೇ ಹಾಗೂ ತಾಲೂಕಿನಿಂದ ಆಗಮಿಸಿರುವಂತಹ ಎಲ್ಲ ನನ್ನ ದೈಹಿಕ ಶಿಕ್ಷಣ ಬಂಧುಗಳು ಹಾಗೂ ಬಗ್ಗೆನೇ ಈಗಾಗಲೇ ಈ ಸಭೆಯ ಪೂರ್ವಭಾವಿ ಸಭೆಯ ಮುಖ್ಯ ಉದ್ದೇಶ ನಾವು ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಸಂಬಂಧಪಟ್ಟ ಕುಸ್ತಿ ಪಡುವೆ ಕುಸ್ತಿಯ ಒಂದು ಸ್ಪರ್ಧೆಯನ್ನು ಇಡೀ ತಾಲೂಕಿನಲ್ಲಿ ಹಮ್ಮಿಕೊಳ್ಳುವಂಥ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ದಕ್ಕಿದೆ. ಇದನ್ನು ಅತ್ಯಂತ ದಕ್ಷತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕಾಳಜಿಪೂರ್ವಕವಾಗಿ ಸುಮಾರು ರಾಜ್ಯದ 35 ಜಿಲ್ಲೆಗಳಿಂದ 1474 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ. 105 ಜನ ತಂಡದ ಮೇಲ್ವಿಚಾರಕರಾಗಿ ಬರ್ತಾರೆ. ಇದು ಸುಮಾರಾಗಿ 5 ಒಂದಿನ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ. ಈಗಾಗಲೇ ನಾವು 22 23 ಮತ್ತು 24ನೇ ತಾರೀಕನ್ನು ಅಕ್ಟೋಬರ್ ತಿಂಗಳಲ್ಲಿ